ಆತ್ಮೀಯ ಸಹೋದರರೇ, ಪೀಪಲ್ಸ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ದಿನಾಂಕ 21/11/2021 ಸಂಡೇ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 3 ಗಂಟೆವರೆಗೆ ಅಂಜುಮನ್ ಶಾಲೆಯಲ್ಲಿ, ಖಾಜಿ ಕಾಲೋನಿಯಲ್ಲಿ ಬರ್ತಕ್ಕಂಥ ಅಂಜುಮನ್ ಶಾಲೆಯಲ್ಲಿ ಪೀಪಲ್ಸ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಉಚಿತ ಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ। ಈ ಒಂದು ಶಿಬಿರದಲ್ಲಿ ವಿಶೇಷವಾಗಿ ಹಾರ್ಟ್ಗೆ ಸಂಬಂಧಪಟ್ಟ ಟೆಸ್ಟ್ ಮತ್ತು ಅದಕ್ಕೆ ಮುಂದೆ ಯಾವ ಥರ ನಾವು ಟ್ರೀಟ್ಮೆಂಟ್ ತೊಗೊಳ್ಬೇಕಂತ ಹೇಳಿ, ಅದು ಯಾವ ಹಾಸ್ಪಿಟಲ್ಗೆ ನಾವು ಹೋಗಬೇಕಂತ ಹೇಳಿ ನಮ್ಮಲ್ಲಿ ಬರ್ತಕ್ಕಂಥ ಸಂಜೀವಿನಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಇದ್ದಾರೆ ನಮ್ಮ ಜೊತೆ, ಮತ್ತು ಸಪ್ತಗಿರಿ ಆಸ್ಪತ್ರೆ, ಇವೆರಡೂ ದೊಡ್ಡ ದೊಡ್ಡ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಡಾಕ್ಟರ್ಸ್ ನಮ್ಮ ಜೊತೆ ಅವತ್ತಿನ ದಿನ ಇಲ್ಲಿ ಶಹಾಪುರ್ಗೆ ಬರಲಿದ್ದಾರೆ। ಆ ಒಂದು ಕೇವಲ ಹಾರ್ಟ್ ಮಾತ್ರವಲ್ಲ, ನರರೋಗ, ಕಿಡ್ನಿ, ಮೂತ್ರಪಿಂಡದ ಸಮಸ್ಯೆ ಇದ್ದರೆ ಮತ್ತು ಚಿಕ್ಕ ಮಕ್ಕಳ ಸಮಸ್ಯೆಗಳು ಕೂಡ ಅವತ್ತಿನ ದಿನ ಟೆಸ್ಟ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಏನಾದರೂ ಆ ಥರ ಕಿಡ್ನಿ ಒಳಗಡೆ ಸ್ಟೋನ್ ಇದ್ದು ಅದು ಕೂಡ ಅಂಥ ಸಮಸ್ಯೆ ಇದ್ದರೆ ಅದು ಯಾವ ಥರ ನಾವು ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲಿ ತೊಗೋಬೇಕಂಥೇಳಿ ಅವರು ಟೆಸ್ಟ್ ಮಾಡಿದ ನಂತರ ಅವರು ಬರಲಿಕ್ಕೆ ಕೂಡ ತಮ್ಮ BPL ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ ತೊಗೊಂಡು ಬಂದರೆ ಅವತ್ತಿನ ದಿನ ನಮ್ಮ ಅಲ್ಲಿ ಬಂದಿರತಕ್ಕಂಥ ತಂಡ ತಮಗೆ ಅದು ಏನು ಯಾವ ಥರ ಮಾಡಬೇಕಂಥೇಳಿ ತಮಗೆ ಸಹಾಯ ಮಾಡಿಕೊಡುತ್ತೆ। ಆದ್ದರಿಂದ ನಾನು ಶಹಾಪುರ ಎಲ್ಲ ಬಾಂಧವರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ, ತಾವು ಈ ಒಂದು ಶಿಬಿರದಲ್ಲಿ ತಾವು ಎಲ್ಲರೂ ಪಾಲ್ಗೊಂಡು ತಮ್ಮ ಸಂಬಂಧಿಕರಾಗಲಿ, ತಮ್ಮ ಬಡಾವಣೆಗಳಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ರೋಗಿಗಳಿಗೆ ಸಂಬಂಧಪಟ್ಟ ಚಿಕಿತ್ಸೆಗೆ ತಾವು ಈ ಒಂದು 21ನೇ ತಾರೀಕಿಗೆ ಬಂದು ಅವತ್ತಿನ ದಿನ ತಾವು ಭಾಗವಹಿಸಬೇಕಂಥೇಳಿ ನಾವು ತಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ। ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತದ ಒಂದು ಸ್ಕೀಮ್ನಲ್ಲಿ ನಾವು ಯಾವುದೇ ಒಂದು ಚಿಕಿತ್ಸೆ ಪಡಿಬೇಕಾದರೆ ಅದು ಯಾವ ಥರ ಪಡಿಬೇಕಂಥೇಳಿ ಅಲ್ಲಿ ಬಂದಿರತಕ್ಕಂಥ ಆ ವೈದ್ಯಾಧಿಕಾರಿಗಳ ತಂಡದಲ್ಲಿ ಈ ಒಂದು ನಮ್ಮ ಶಹಾಪುರ ನಗರದಲ್ಲಿ ಯಾವುದೇ ಒಂದು ಈ ಥರ ಸಮಸ್ಯೆ ಇದ್ದರೆ ಅವರು ಕೂಡ ಅಲ್ಲಿ ಸುಮಾರು ಒಂದು 10,000ದಿಂದ 5 ಲಕ್ಷದವರೆಗೆ ಯಾವ್ಯಾವ ಚಿಕಿತ್ಸೆ ಅದರಲ್ಲಿ ಪಡಿಬೋದು ಅಂಥೇಳಿ ಅಲ್ಲಿ ಬಂದಿರತಕ್ಕಂಥ ತಂಡ ತಮಗೆ ತಿಳಿಸುತ್ತೆ। ತಾವು ಎಲ್ಲರೂ ತಮ್ಮ ಸಂಬಂಧಿಕರಿಗೆ, ತಮ್ಮ ಸಹೋದರರಿಗೆ, ತಮ್ಮ ಇರ್ತಕ್ಕಂಥ ಎಲ್ಲ ಮಿತ್ರರಿಗೆ, ಬಾಂಧವರಿಗೆ ಎಲ್ಲರಿಗೂ ಕೂಡ ಕರ್ಕೊಂಡು ಬರಬೇಕು। ಅವತ್ತಿನ ದಿನ ಉಚಿತವಾಗಿ ಇಲ್ಲಿ ಒಂದು ಪೀಪಲ್ಸ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಶಹಾಪುರ ನಗರದ ಹೊಸ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರ್ತಕ್ಕಂಥ ಅಲ್ಲಿ ಅಂಜುಮನ್ ಶಾಲೆ, ಖಾಜಿ ಲೇಔಟಲ್ಲಿ ಇರ್ತಕ್ಕಂಥ ಅಂಜುಮನ್ ಶಾಲೆಯಲ್ಲಿ ಈ ಒಂದು ಉಚಿತ ಶಿಬಿರ ಹಮ್ಮಿಕೊಂಡಿದ್ದೇವೆ। ತಾವು ದಯಮಾಡಿ ಬರಬೇಕಂಥೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ। ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ ಸಾಯಂಕಾಲ 3-4 ಗಂಟೆ ತನಕ ಆ ಒಂದು ಇದು ಶಿಬಿರ ಹಮ್ಮಿಕೊಂಡಿದ್ದೇವೆ। ಧನ್ಯವಾದಗಳು।